ಪಾವಗಡ ಪಟ್ಟಣದ ಜ್ಞಾನಬೋಧಿನಿ ಶಾಲೆಯಲ್ಲಿ 3 ದಿನಗಳ ಕಾಲ ನಡೆಯಲಿದೆ ಸ್ಫೂರ್ತಿ ವಿಶೇಷ ಕಾರ್ಯಕ್ರಮ. ಸುಮಾರು 32 ವರ್ಷಗಳಿಂದ ಪಾವಗಡ ಪಟ್ಟಣದ ಜ್ಞಾನಬೋಧಿನಿ ಶಾಲೆಯು ಶೈಕ್ಷಣಿಕವಾಗಿ ತನ್ನದೇ ಆದ ಸಾಧನೆಯತ್ತ ನಡೆಯುತ್ತಿದೆ. ಕೇವಲ ಶೈಕ್ಷಣಿಕವಾಗಿ ಮಾತ್ರ ಅಲ್ಲದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೂ ಶ್ರಮಿಸುತ್ತಿದ್ದು ಸುಮಾರು 32 ವರ್ಷಗಳಿಂದ 100 ಕಾರ್ಯಕ್ರಮಗಳನ್ನು ಮಾಡುತ್ತಿದೆ. ಅದರಂತೆ ಈ ವರ್ಷವೂ ಕೂಡ 3 ದಿನಗಳ ಕಾಲ ನಡೆಯುತ್ತಿದೆ ಸ್ಫೂರ್ತಿ ಎನ್ನುವ ಆ ವಿಶೇಷ ಕಾರ್ಯಕ್ರಮ. ಮಕ್ಕಳಿಗೆ ಸಂತೆ ಮೇಳ, ಪೋಷಕರಿಗೆ ಕ್ರೀಡಾ ಲೋಕ ಮತ್ತು ಭಾನುವಾರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಆಯೋಜನೆಯನ್ನು ಮಾಡಲಾಗಿದೆ. ಇಂದು ಬಹಳ ವಿಶೇಷವಾಗಿ ಸಂತೆ ಮೇಳದಲ್ಲಿ ವಿದ್ಯಾರ್ಥಿಗಳು ವ್ಯವಹಾರದ ಕಲಿಕೆ, ಗಣಿತದ ವಿಚಾರವನ್ನು ಹೆಚ್ಚು ತಿಳಿಯಲು ಮಕ್ಕಳೇ ತಂದಿರುವಂತಹ ಹಲವು ರೀತಿಯ ಹಣ್ಣು ಹಂಪಲು ತರಕಾರಿ ಸೇರಿದಂತೆ ವಿವಿಧ ರೀತಿಯ ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ತಮ್ಮ ವ್ಯಾಪಾರದ ಜ್ಞಾನವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಜ್ಞಾನ ಬೋಧಿನಿ ಶಾಲೆಯ ಕಾರ್ಯದರ್ಶಿ ಡಾಕ್ಟರ್ KS ಅನಿಲ್ ಕುಮಾರ್ ತಿಳಿಸಿದರು. ನಮಸ್ಕಾರ, ನಾನು ಡಾಕ್ಟರ್ KS ಅನಿಲ್ ಕುಮಾರ್, ಜ್ಞಾನಬೋಧಿನಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ. ನಮ್ಮ ಶಾಲೆ ಪ್ರಾರಂಭವಾಗಿ ಸುಮಾರು 32 ವರ್ಷಗಳಾಯಿತು. ಈ ವರ್ಷ ನಾವು 32ನೆಯ ಸ್ಫೂರ್ತಿ ಕಾರ್ಯಕ್ರಮವನ್ನು ಈ 3 ದಿನಗಳ ಕಾಲ ನಮ್ಮ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಖಂಡಿತ ಇವತ್ತು ನಮ್ಮ ಮಕ್ಕಳ ಸಂತೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ವಿಧ ವಿಧವಾದಂತಹ ಎಲ್ಲ ವಸ್ತುಗಳನ್ನು ತಂದು ಅವರೇ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಅದನ್ನು ಮಾರಿ ಅದರಲ್ಲಿ ಎಷ್ಟು ಪ್ರಾಫಿಟ್ ಬಂತು, ಎಷ್ಟು ಲಾಸ್ ಆಯಿತು, ಏನು ಶ್ರಮ ಇದೆ ಅನ್ನುವುದ್ರ ಬಗ್ಗೆ ಅರಿವನ್ನು ತಮ್ಮಷ್ಟಕ್ಕೆ ತಾವೇ ಮೂಡಿಸ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಶಿಕ್ಷಕರು ಆ ಮಕ್ಕಳಿಗೆ ನೀಡಿರ್ತಕ್ಕಂತಹ ಒಂದು ವ್ಯವಹಾರ ಜ್ಞಾನ, ಹಾಗೂ ಪೋಷಕರು ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸುತ್ತಿದ್ದಾರೆ. ಅವರೂ ಸಹ 100 ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈಗ ನಾಳೆ ನಮ್ಮ ಪೋಷಕರ ಕ್ರೀಡೋತ್ಸವ, ಹಾಗೂ ಭಾನುವಾರದಂದು ಬೆಳಿಗ್ಗೆ ಮತ್ತು ಮಧ್ಯಾಹ್ನ 2 ವಿಭಾಗಗಳಲ್ಲಿ ನಾವು ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲ ಪೋಷಕರು ಆ ಕಾರ್ಯಕ್ರಮಗಳಿಗೆ ಹಾಜರಾಗಬೇಕೆಂದು ಮತ್ತೊಮ್ಮೆ ನಾನು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ ಶ್ರೀರಾಮ್.